ನನ್ನ ಜಿರದೈ ಗಾಳಿ ಗೋಳಿನಾಗಿ ಬಾರೆ ನನ್ನೆದೆಯನ ಭವನಿ ಬೆಳಗು ಮಾದಾರೆ ನನ್ನೆದೆಯನ ಭವನಿ ಬೆಳಗು ಮಾದಾರೆ ನನ್ನೆದೆಯ ದಾವರಿಗೆ ನೀನೆನೆಯನು ನನ್ನೆದೆಯ ಇವುಗಳ ಗಾನವನ್ನು ಹಾಡುತ್ತಾ ಇದ್ದೀರಲ್ಲ, ಆವಾಗಲೇ ಬಂದೆ ನೋಡಿದೀಯ. ಅವನು ತೊಡಿಸುವಂತ ಉಂಗುರಕ್ಕೆ ಬೆರಳು ನೀಡಿದೆಯಲ್ಲ, ಆವಾಗಲೇ ಬಂದೆ ಅಲ್ಲ. ಆಚೆಗೆ ಆಗ್ತದೆ, ನಂಗೆ ಅದಕ್ಕಿಂತಲೂ ಮುಂಚಿತವಾಗಿ ಬಂದೆ. ಯಾರೇ ಬಂದರು ಈ ಹೊತ್ತಿನಲ್ಲಿ ಯಾರ ಕುರಿತು ಲಕ್ಷ್ಯ ಇಲ್ಲ, ಪ್ರೇಮದಲ್ಲೇ ಮುಳುಗಿ ಹೋಗಿದ್ದೀಯ ಎನ್ನುವುದಕ್ಕೆ ಮತ್ತೆ ಸಾಕ್ಷಿ ಬೇಕಾಗಿಲ್ಲ. ಏನಿ ಪ್ರೀತಿಸ್ತಾ ಇದೀಯಾ, ಪ್ರೇಮಿಸ್ತಾ ಇದೀಯಾ, ಮದುವೆ ಆಗುತ್ತೇನೆ ಎನ್ನುವ ಹಾಗೆ ಪರಸ್ಪರವಾಗಿ ಮಾತನ್ನ ತೆಗೆದುಕೊಂಡಿದ್ದೀರಿ ತಾನೆ? ಅವರು ಕೊಟ್ಟಿದ್ದಾನೆ, ನಾನು ಕೊಟ್ಟಿದ್ದೇನೆ. ಅವರನ್ನೇ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ದೇನೆ. ನಿನಗಂತೂ ಒಪ್ಪಿಗೆ ಉಂಟು ಇರ್ತದೆ ಅಂತ ನಾನು ಭಾವಿಸಿದ್ದೇನೆ. ಚೇಚೆ, ಆತ್ಮೀಯರ ಮದುವೆಯ ಕುರಿತು ನಾನು ಯಾಕೆ ಅಡ್ಡಿಪಡಿಸಲಿ ಹೇಳು? ಒಪ್ಪಿಗೆ ಇರುತ್ತದೆ, ಆದ್ರೆ ಎಲ್ಲಿ ಯಾವಾಗ ಎನ್ನುವುದು ಮುಖ್ಯವಾಗಿರುತ್ತದೆ. ಅಂದ್ರೆ ಯಾವತ್ತೂ ಗುರುಮಠದಲ್ಲಿರುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಡುತ್ತಾ ಇರುತ್ತೀಯಲ್ಲ, ಯಾವುದೇ ಒಂದು ವಿಚಾರದ ಕುರಿತಾಗಿ. ಮನುಷ್ಯನ ಜೀವನದಲ್ಲಿ ವಿಧಿಯ ಸಂಕಲ್ಪದಂತೆ ನಡೆಯುವುದು ಹೊರತು ಮನುಷ್ಯನಾದವ ಬಯಸಿದ್ದು ಯಾವತ್ತೂ ಸಿಗುವುದಿಲ್ಲ ಎನ್ನುವ ಹಾಗೆ ಈಗ ಆ ಮಾತು ನೆನಪಾಗುತ್ತಾ ಇದೆ. ಯಾಕೆ? ಬಹುಶಃ ಅದೇ ಸತ್ಯ, ಅದೇ ವಾಸ್ತವ ಅನ್ನಿಸ್ತಾ ಇದೆ. ನಾನು ಆಡುವಂತ ಮಾತು ಈ ಹೊತ್ತಿನಲ್ಲಿ ನಿನಗೆ ಅಪ್ರಿಯ ಸತ್ಯವಾಗಲೂಬಹುದು. ನಿನಗೆ ಅದೃಷ್ಟ ಇರುವುದು, ನಿನಗೆ ಯೋಗ ಇರುವುದು ಎಲ್ಲಿಯ ತನಕ ಕೇಳಿದ್ರೆ ಅವನು ತೊಡಿಸಿರುವಂತ ಈ ಉಂಗುರಕ್ಕೆ ಬೆರಳು ಕೊಟ್ಟೆ ನೋಡು ಅಷ್ಟಕ್ಕೆ ಮಾತ್ರ ಅನ್ನಿಸ್ತದೆ. ಇಲ್ಲವೇ ಅವನು ಕಟ್ಟುವಂತ ಮಾಂಗಲ್ಯಕ್ಕೆ ಕೊರಳನ್ನು ನೀಡುವಂತ ಅದೃಷ್ಟ ಯೋಗ ನಿನಗಿಲ್ಲ ಸನ್ನಿಧಿ. ಅಪಶಕುನದ ಮಾತನ್ನು ಮಾಡಬೇಡುವೆ, ನನ್ನ ಮನಸ್ಸಿಗೆ ನೋವನ್ನು ಹೊಡಿಸ್ತಾ ಇದೀಯಾ. ಅಪಶಕ್ ಇವತ್ತು ಬೆರಳಿಗೆ ಉಂಗುರವನ್ನು ತೊಡಿಸಿದ್ದಾನೆ, ನಾಳೆ ಕೊರಳಿಗೆ ಮಾಂಗಲ್ಯವನ್ನು ಕಟ್ತಾನೆ, ನಾನು ಅವನ ಹೆಂಡತಿಯಾಗಿ ಅವನ ಮನೆಯನ್ನು ಸೇರ್ತೇನೆ. ಈ ಕನಸನ್ನು ಕಾಣ್ತಾ ಇರುವವಳು ನಾನು. ಅದು ಕನಸಾಗಿ ಉಳಿಯುತ್ತದೆ ಹೊರತು ನನಸಾಗುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಕಾರಣ ಏನು ಗೊತ್ತೇ? ಏನು? ನೀನು ಭುವನನ್ನ ಮದುವೆ ಆಗಬಾರದು. ಆಗಬಾರದು? ಯಾಕೆ ಆಗಬಾರದು? ಭುವನನ್ನ ಮದುವೆ ಆಗುವುದಕ್ಕೆ ನೀನು ಮುಂದಾದ್ರೂ ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಯಾಕೆ ನೀನು ಅವಕಾಶ ಕೊಡ್ತಾ ಇಲ್ಲ? ನಿನಗೆ ಯಾಕೆ ಒಂದನ್ನು ಮದುವೆ ಕುರಿತಾಗಿ ಇಂತಹ ಯೋಚನೆ? ಯಾಕೆಂದ್ರೆ ಭುವನನ್ನು ನಾನು ಪ್ರೀತಿಸ್ತಾ ಇದ್ದೇನೆ, ಮರೆಯಬೇಕು ನೀನು. ನುಡಿದಳು ಸನ್ನಿಧಿ ಸಿವಿಯಾ.
ಸನ್ನಿಧಿ ಆತ್ಮೇಳು ನೀನು ಯಾವುದೇ ವಿಷಯವನ್ನು ನನ್ನಲ್ಲಿ ಮುಚ್ಚಿಡುವುದಿಲ್ಲ ಎಲ್ಲವನ್ನೂ ಹೇಳುತ್ತೀ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಎಲ್ಲಿ ತಪ್ಪಿದೆ ಒಂದು ಮಾತನ್ನು ನೀನು ಮುಚ್ಚಿಟ್ಟೆ ನನ್ನನ್ನು ಯಾವುದನ್ನು ಭುವನನ್ನು ನಾನು ಪ್ರೀತಿಸ್ತಾ ಇದ್ದೇನೆ ಅಂತ ನೀನು ಒಂದು ಮಾತನ್ನು ಹೇಳ್ತಾ ಇದ್ರಿ ಬಹುಶಃ ನೀನು ಅದನ್ನು ಕೊಡ್ತಾ ಇರಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನೀನು ಅದನ್ನು ಹೇಳದೆ ನನ್ನಿಂದ ಮುಚ್ಚಿಟ್ಟೆ ಕಾಲ ಮಿಂಚಿಲ್ಲ ಅಂತ ನೀನು ಹೇಳಬಹುದು ಆದರೆ ಈ ಹೊತ್ತಿನಲ್ಲಿ ಕಾಲ ಮಿಂಚಿ ಹೋಯಿತು ಗೆಳತಿ ಯಾಕೆಂದ್ರೆ ನನ್ನ ಮನಸ್ಸನ್ನವನಿಗೆ ಅರ್ಪಿಸಿ ಬಿಟ್ಟೆ ನಾನು ಮದುವೆ ಅನ್ನುವಂತಹ ಸಂಸ್ಕಾರ ಇದೆ ಅಂತಾದ್ರೆ ಅವನ ಜೊತೆಯಲ್ಲಿಯೇ ಆಗಬೇಕು ಅಂತ ನಿರ್ಧರಿಸಿ ಬಿಟ್ಟೆ ಗೆಳತಿ ಏನು ನನ್ನ ಹೃದಯ ಸಿಂಹಾಸನದಲ್ಲಿ ಆತನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಈ ಹೊತ್ತಿನಲ್ಲಿ ಆರಾಧಿಸುವುದಕ್ಕೆ ಆರಂಭಿಸಿ ಅದನ್ನು ಕಿತ್ತೊಗೆದು ಅಲ್ಲಿ ಮತ್ತೊಬ್ಬರನ್ನು ಕೂತುಗೊಳಿಸುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ ಗೆಳತಿ ಅದಕ್ಕೆ ಹಾಗಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೆ ಏನು ನಿನ್ನ ಗೆಳತಿ ನಾನು ಹೌದು ಈ ಗೆಳತಿಯ ಸಂತೋಷಕ್ಕಾಗಿ ಈ ಗೆಳತಿಯ ಬದುಕಿನ ನೆಮ್ಮದಿಗಾಗಿ ಭುವನನ್ನು ಮದುವೆಯಾಗುವಲ್ಲಿ ನೀನು ಸಹಕಾರವನ್ನೇ ಕೊಡಬೇಕು ಬಿಟ್ಟರೆ ಅಡ್ಡಿಯನ್ನು ಪಡಿಸುವುದರಲ್ಲಿ ನ್ಯಾಯ ಇದೆಯೇ ಸಾಧ್ಯವಿಲ್ಲ ಸನ್ನಿಧಿ ಸಾಧ್ಯವಿಲ್ಲ ಅವನನ್ನ ಪ್ರೀತಿಸ್ತಾ ಇದ್ದೇನೆ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸ್ತಾ ಇದ್ದೇನೆ ಎನ್ನುವ ಹಾಗೆ ನೀನು ಆಡುತ್ತಾ ಇದ್ದೀಯ ಯಾವ ಕ್ಷಣದಿಂದ ಅವನನ್ನ ಪ್ರೀತಿಸುವುದಕ್ಕೆ ನೀನು ಪ್ರಾರಂಭಿಸಿದ್ದು ಈ ಕ್ಷಣದಲ್ಲಿ ನಡೆದಿರುವಂತಹ ಪ್ರಕರಣದಿಂದ ಆ ಕ್ಷಣದಿಂದ ತಾನೇ ಅವನನ್ನ ಪ್ರೇಮಿಸುವುದಕ್ಕೆ ಮುಂದಾಗಿದ್ದು ನಾನು ಅದೆಷ್ಟೋ ಕಾಲದಿಂದ ಅವನನ್ನ ಪ್ರೀತಿಸ್ತಾ ಇದ್ದವಳಿದ್ದೇನೆ ಕ್ಷಣಕಾಲದ ಈ ಹಿಂದಿನ ಪ್ರೀತಿಯನ್ನು ಮರೆಯುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಅಂತಾದ್ರೆ ಎಷ್ಟೋ ಸಮಯದಿಂದ ಪ್ರೀತಿಸುತ್ತಿರುವಂತಹ ನಾನು ಅವನನ್ನು ಹೇಗೆ ಮರೆಯುವುದಕ್ಕೆ ಸಾಧ್ಯ ಗೆಳತಿ ಮತ್ತೆ ಆತ್ಮೀಯಳ ಅಂತ ನನ್ನಲ್ಲಿ ವಿಚಾರವನ್ನ ಯಾಕೆ ತಿಳಿಸಲಿಲ್ಲ ಒಂದೊಮ್ಮೆ ತಿಳಿಸಿಬಿಟ್ರೆ ನಾನು ಆತನನ್ನ ಪ್ರೇಮಿಸುವುದಿಲ್ಲವಾಗಿತ್ತು ಪ್ರಶ್ನಿಸ್ತಾ ಇದ್ದೀಯ ಹೌದು ತಿಳಿಸಲಿಲ್ಲ ಯಾಕೆ ಗೊತ್ತೇ ಇಲ್ಲಿಯ ತನಕ ನಾನು ಮಾತ್ರ ಅವನನ್ನ ಮದುವೆ ಆಗಬೇಕು ಎನ್ನುವ ಹಾಗೆ ಮನದಲ್ಲಿ ನಿರ್ಧರಿಸಿದವಳು ಭುವನನಿಗೆ ವಿಚಾರವನ್ನ ತಿಳಿಸಿ ನನ್ನ ಪ್ರೀತಿಯ ವಿನಿಯೋಗ ಆತನಲ್ಲಿ ಮಾಡಿ ಆಮೇಲೆ ಅಪ್ಪನಿಗೂ ಹೇಳುವಂತ ಮುಂಚಿತವಾಗಿ ಆತ್ಮೀಯಳ ಅಂತ ನಿನಗೆ ತಿಳಿಸಬೇಕು ಎನ್ನುವ ಹಾಗೆ ನಾನು ಭಾವಿಸಿದ್ದೆ ಅಷ್ಟರೊಳಗೆ ನಾನು ಪ್ರೀತಿಸುತ್ತಿರುವಂತ ಆತನನ್ನ ನೀನು ಪ್ರೀತಿಸುವುದಕ್ಕೆ ಪ್ರಾರಂಭ ಮಾಡಿದೆ ಗೆಳತಿ ಹೇಳು ನನಗೆ ಅರ್ಥ ಆಗ್ತದೆ ಏನು ಇಷ್ಟು ಹೊತ್ತಿನವರೆಗೂ ಕೂಡ ಅಂದ್ರೆ ಇಷ್ಟು ಸಮಯದವರೆಗೂ ಕೂಡ ನೀನು ಮನಸ್ಸಿನಲ್ಲಿಯೇ ಮಂಡಿಗೆಯನ್ನು ತಿನ್ನುತ್ತಾ ಇದ್ದಿ ಹೌದು ಭುವನ ನಿನ್ನನ್ನು ಮೆಚ್ಚಲಿಲ್ಲ ಭುವನ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಲಿಲ್ಲ ನೀನೇ ಕಲ್ಪಿಸಿಕೊಂಡೆ ನಿನ್ನ ಕಲ್ಪನೆಗೆ ಈ ಹೊತ್ತಿನಲ್ಲಿ ಉತ್ತರ ಸಿಗಲಿಲ್ಲ ಹಾಗಾಗಿ ಸಿಗಬೇಕು ಸಿಗಲಿಲ್ಲ ಅವನಿಗೆ ನಾನು ಹಾಗಾಗಿ ನಿನಗೆ ಈ ಹೊತ್ತಿನಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಅಸೂಯೆ ಹುಟ್ಟಿಕೊಳ್ಳುತ್ತಾ ಇದೆ ಆದ್ರೆ ಈ ಹೊತ್ತು ನಾನು ಹೇಳ್ತಾ ಇದ್ದೇನೆ ಕೇಳು ಭುವನನೇ ನನ್ನ ಪತಿ ಅವನನ್ನೇ ನಾನು ಮದುವೆಯಾಗುವವಳು ಇದು ನನ್ನ ಬದುಕಿನ ಪ್ರಶ್ನೆ ಆದ್ರಿಂದ ಇದಕ್ಕೆ ಯಾರೇ ಅಡ್ಡಿ ಬಂದರೂ ಕೂಡ ಅದನ್ನು ನಿವಾರಿಸಿಕೊಂಡು ನಾನು ಬದುಕಿನಲ್ಲಿ ಗೆಲ್ಲಬಲ್ಲೆ ಅನ್ನೋದನ್ನು ತೋರಿಸಿಕೊಡಬಲ್ಲೆ ಗೆಳತಿಯನ್ನು ಮರೆತು ಈ ಹೊತ್ತಿನಲ್ಲಿ ಮಾತಾಡುವುದಕ್ಕೆ ಮುಂದಾಗ್ತಾ ಇದೀಯ ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಈ ಹೊತ್ತು ನನ್ನ ಗೆಳತಿಯನ್ನ ಮರೆಯುವುದು ಸರಿಯೇ ಯೋಚನೆ ಮಾಡು ಸ್ವಾರ್ಥ ನನ್ನದಲ್ಲ ಸ್ವಾರ್ಥ ನಿನ್ನದು ಹೌದಲ್ಲ ಗುರುಮಠದಲ್ಲಿರುವಂತಹ ಸಂದರ್ಭದಲ್ಲಿ ನೀನೊಬ್ಬ ಶಿಲ್ಪಿಯ ಮಗಳಾದರೂ ಕೂಡ ನನಗೆ ನೀನು ಸಮಾನಳು ಎನ್ನುವ ನೆಲೆಯಲ್ಲಿ ನಿನ್ನ ಜೊತೆಯಲ್ಲಿ ಒಪ್ಪಿಕೊಂಡೆ ನೀನು ಕೇಳಿದ್ದನ್ನೆಲ್ಲ ಕೇಳುವಂತ ಮುಂಚಿತವಾಗಿ ಒದಗಿಸಿಕೊಟ್ಟ ಇಲ್ಲ ಅಂತ ಹೇಳುವವಳಲ್ಲ ಹಾಗಾದ್ರೆ ಈ ಹೊತ್ತಿನಲ್ಲಿ ಪ್ರೀತಿಸುತ್ತಿರುವಂತ ಒಬ್ಬ ಯುವಕನನ್ನ ಗೆಳತನಕ್ಕಾಗಿ ಬಿಟ್ಟುಕೊಟ್ಟು ಮೂರ್ಖಳು ನಾನಾಗಲಾರೆ ಮೂರ್ಖಳು ನಾನಾಗಲಾರೆ ಹಾಗೆ ಅಂತ ಅವನಿಗೆ ಒಪ್ಪಿಕೊಳ್ತಿದ್ರೆ ನಾನು ಈ ಹೊತ್ತಿನಲ್ಲಿ ಹೇಳ್ತಾ ಇರಲಿಲ್ಲ ಅವನಿಗೆ ನಿನ್ನ ಮೇಲೆ ಮನಸ್ಸೇನು ಇಲ್ವಲ್ಲ ಅವ ಮದುವೆ ಆಗ್ತೀನಿ ಅಂತ ಹೇಳಿದ್ದು ನನ್ನನ್ನು ತಾನೇ ಅಲ್ಲ ಮನಸ್ಸು ಪ್ರೀತಿಸಿದ್ದು ನನ್ನನ್ನು ತಾನೇ ನಿನ್ನನ್ನು ಪ್ರೀತಿಸಲಿಲ್ವಲ್ಲ ನೀನು ಪ್ರೀತಿಸಿದ್ದಿ ಅನ್ನುವ ಕಾರಣಕ್ಕಾಗಿ ಬಿಟ್ಟುಕೊಡುವುದಕ್ಕಾಗುವುದಿಲ್ಲ ಪ್ರೀತಿ ಆತನ ಉತ್ತರ ಏನೆನ್ನುವುದನ್ನು ನಾನು ತಿಳಿದ ಮೇಲೆ ನಾನು ತಿಳಿಸಿದ ಮೇಲೆ ಅವನು ತಿಳಿಬೇಕಾಗಿತ್ತು ನೀನು ತಿಳಿಯದೇ ಇದ್ದದ್ದು ನಿನ್ನ ತಪ್ಪೇ ಹೊರತು ನನ್ನ ತಪ್ಪಲ್ಲ ಯಾವುದಕ್ಕೊಂದು ಸಮಯ ಸಂದರ್ಭ ಎನ್ನುವುದು ನನಗೆ ಸಮಯ ಕೂಡಿ ಬಂದಿದೆ ಇಲ್ಲಿ ಇದು ವಿಧಿ ನನಗೆ ಬಿಟ್ಟುಕೋ ಓಹೋ ವಿಧಿ ಭುವನನಿಗೆ ನೀನು ಹೆಂಡತಿಯಾಗುವುದು ವಿಧಿಯ ಸಂಕಲ್ಪ ಏನು ವಿಧಿಯ ಸಂಕಲ್ಪದ ಕುರಿತು ಮಾತನಾಡ್ತೀಯ ಅಂತಾದ್ರೆ ವಿಧಿಯ ಇಚ್ಛೆಯಂತೆ ಆತನಿಗೆ ನೀನು ಸತಿಯಾಗುವುದಕ್ಕೆ ಸಿದ್ಧಳಿದ್ದೀಯ ಅಂತಾದ್ರೆ ನಿನ್ನ ವಿಧಿಯ ಸಂಕಲ್ಪವನ್ನು ಬದಲಾಯಿಸ್ತೇನೆ ಪುರುಷ ಪ್ರಯತ್ನದಿಂದಾಗಿ ಅದು ಹೇಗೆ ಬದಲಾಯಿಸ್ತೀಯೋ ನಾನು ನೋಡ್ತೇನೆ ಭವಿಷ್ಯವನ್ನ ಈ ಕಾಲದಲ್ಲಿ ನಡೆಯುತ್ತೇನೆ ಭವಿಷ್ಯವರಿಗೆ ನೀನು ವಿಧಿ ಅಲ್ಲ ಭವಿಷ್ಯದಲ್ಲಿ ಆತನ ಕೈ ವಿಧಿ ಬರೆದದನ್ನು ತಪ್ಪಿಸುವುದಕ್ಕಾಗುವುದಿಲ್ಲ ಅವನ ಕೈಯಿಂದಲೇ ಕರಿಮಣಿಯನ್ನು ಕಟ್ಟಿಸಿಕೊಳ್ಳದೆ ಹೋದ್ರೆ ರಾಜಕುಮಾರಿ ದಿವ್ಯಳಲ್ಲ ನನ್ನ ಗೆಳೆತನವನ್ನು ಕಳೆದುಕೊಳ್ಳಬೇಡ ಈಗಲೂ ಸಾರಿ ಹೇಳ್ತೇನೆ ಮರೆತು ಬಿಡು ನಿನ್ನಲ್ಲಿಯೂ ಹೇಳ್ತಾ ಇದ್ದೇನೆ ಸುಮ್ಮನೆ ಹಠವನ್ನು ಹಿಡಿದು ನನ್ನ ಬದುಕಿಗೆ ಮುಳ್ಳಾಗಿ ಬರಬೇಡ ಏನು ಪಂತ ಮಾಡ್ತೀಯ ಪಂತವೇ ಪಂತವ ನೀನೇ ಮದುವೆ ಆಗ್ತೀಯ ನಾನೇ ಆಗ್ತೇನೆ ಆತನ ಜೊತೆಯಲ್ಲಿ ನಾನು ಮದುವೆ ಆಗ್ತೇನೆ ಅದು ಹೇಗೆ ಆಗ್ತೀಯ ಗೆಲ್ಲುತ್ತೇನೆ ಗೆಲ್ತೀಯ ಗೆಲ್ಲುದಯ ನನ್ನ ಕೊನಿಸುವೆಯ
Gelu venu na gelu venu gelu danu na gelu venu.